السلام عليكم ورحمة الله وبركاته. بسم الله والحمد لله والصلاة والسلام على أشرف رسول الله وعلى آله وصحبه وسائر عباد الله الفائزين برضا الله. أما بعد، أتيانتا غوروان وترادا قرة السادات السيد قرة تنغل إنادنا هيريا شيطنا شيخنا زين العلماء ماني أستاذ نان إيوتو إي ويدكي اللي نمم مند نلبيكاد يلا شكتي غلنو ننك ودكسي كوتا ನನ್ನ ಗುರುವರ್ಯರಾದ ಶೇಖುನ ಒಳಊರ್ ಉಸ್ತಾದ್ ಮತ್ತಿತರ ಎಲ್ಲ ನಾಯಕರುಗಳ ಸಮಕ್ಷಮದಲ್ಲಿ ಅವರೆಲ್ಲರ ಕ್ಷಮೆಯನ್ನು ಕೇಳುತ್ತಾ ಎರಡು ವಿಷಯಗಳನ್ನು ನಿಮ್ಮ ಮುಂದೆ ಇಡಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಅಲ್ಹಮ್ದುಲಿಲ್ಲಾಹ್, 26 ದಿನಗಳ ಹಿಂದೆ ಕಾಶ್ಮೀರದಲ್ಲಿ ಇಂಚುಗಟ್ಟಲೆ ಎತ್ತರದಲ್ಲಿ ದಟ್ಟವಾಗಿ ದಟ್ಟೈಸಿದ್ದಂತಹ ಮಂಜುಗಡ್ಡೆಯ ಮೇಲೆ ನಿಂತುಕೊಂಡು ಎಸ್ಎಸ್ಎಫ್ನ ಕಾರ್ಯಕರ್ತರು ಎಸ್ಎಸ್ಎಫ್ ಜಿಂದಾಬಾದ್ ಎನ್ನುವ ಘೋಷಣೆಯೊಂದಿಗೆ ಆರಂಭ ಮಾಡಿದಂತಹ ಈ ಹಿಂದೂ ಸಫರ್ 26 ದಿನಗಳಲ್ಲಿ 13,000 ಕಿಲೋಮೀಟರುಗಳನ್ನು ದಾಟಿ 22 ರಾಜ್ಯಗಳಲ್ಲಿ ಸಂಚರಿಸಿ ಇವತ್ತು ಕರ್ನಾಟಕದ ಧಾರ್ಮಿಕ ರಾಜಧಾನಿಯಾದ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರಿನಲ್ಲಿ ಸಂಗಮಿಸ್ತಾ ಇದೆ. ಒಂದು ವಿಷಯ ನೀವು ಗಮನಿಸಬೇಕು, ಈ ಒಂದು ಬೃಹತ್ತಾದಂತಹ ಭಾರತ ಯಾತ್ರೆಯನ್ನು ಎಸ್ಎಸ್ಎಫ್ ಮಾಡಿದೆ ಮತ್ತು ಎಸ್ಎಸ್ಎಫ್ ಮಾತ್ರ ಮಾಡಿದೆ. ಭಾರತದ ಯಾವುದೇ ಮುಸ್ಲಿಂ ಸಂಘಟನೆಗಳ ಚರಿತ್ರೆಯನ್ನು ತೆಗೆದು ನೋಡಿದರೆ ಇಷ್ಟು ವರ್ಷಗಳಲ್ಲಿ ಯಾವುದೇ ಒಂದು ಮುಸ್ಲಿಂ ಸಂಘಟನೆ ಈ ತನಕ ಭಾರತದ ಇತಿಹಾಸದಲ್ಲಿ ಒಂದು ಭಾರತ ಯಾತ್ರೆಯನ್ನು ಮಾಡುವಂತಹ ಧೈರ್ಯವನ್ನು ತೋರಿಲ್ಲ ಅಂತ ಹೇಳುವುದನ್ನ ಈ ಸಂದರ್ಭದಲ್ಲಿ ನಾವು ನೆನಪಿಸಿಕೊಳ್ಳಬೇಕಾಗಿದೆ. ನಾನಿದನ್ನು ಅಹಂಕಾರದಲ್ಲಿ ಹೇಳ್ತಾ ಇಲ್ಲ, ಐತಿಹಾಸಿಕವಾದ ಕೇರಳ ಯಾತ್ರೆ ನಡೆದ ಸಂದರ್ಭದಲ್ಲಿ ಲಕ್ಷಗಟ್ಟಲೆ ಜನಸಮುದಾಯದ ಮುಂದೆ ಅದರ ನಾಯಕರಾದಂತಹ ಸುಲ್ತಾನುಲ್ ಉಲಮಾ ಶೇಖುನಾ ಎಪಿ ಉಸ್ತಾದ್ ಕಾರ್ಯಕರ್ತರಿಗೆ ಒಂದು ಕಿವಿಮಾತು ಹೇಳಿದರು. ನನ್ನ ಪ್ರೀತಿಯ ಕಾರ್ಯಕರ್ತರೇ, ಅಹಂಕಾರ ಪಡಬೇಡಿ. ಈ ಸೇರಿದಂತಹ ಜನಾವಳಿಯನ್ನು ನೋಡಿ ನೀವು ಯಾರೂ ಬೀಗುವುದು ಬೇಡ, ಬದಲು ಅಲ್ಲಾಹನ ವಚನವನ್ನು ನೆನಪಿಟ್ಟುಕೊಳ್ಳಬೇಕು. ಇದಾ ಜಾ ನಸ್ರುಲ್ಲಾಹಿ ವಲ್ ಫತ್ಹ್ ورأيت الناس يدخلون في دين الله أفواجا فسبح بحمد ربك واستغفره إنه كان توابا أنت ಹೇಳಿ ಮೂರು ಬಾರಿ ಆ ಕಾರ್ಯಕರ್ತರಿಂದ ಹೇಳಿದಂತಹ ಒಂದು ತಸ್ಬೀಹನ್ನು ನಾನು ನೆನಪಿಸ್ತಾ ಇದ್ದೇನೆ. ಸುಬಹಾನಲ್ಲಾಹಿ ವಬಿಹಮ್ದಿಹಿ ಅಸ್ತಗ್ಫಿರುಲ್ಲಾಹ್ ಸುಬಹಾನಲ್ಲಾಹಿ ವಬಿಹಮ್ದಿಹಿ ಅಸ್ತಗ್ಫಿರುಲ್ಲಾಹ್ ಸುಬಹಾನಲ್ಲಾಹಿ ವಬಿಹಮ್ದಿಹಿ ಅಸ್ತಗ್ಫಿರುಲ್ಲಾಹ್. ನಿಮಗೆ ಜಯ ಬಂದರೆ ಅಲ್ಲಾಹನನ್ನು ನೀವು ಸ್ತುತಿಸಬೇಕು ಮತ್ತು ನೀವು ಅಲ್ಲಾಹನಲ್ಲಿ ಕ್ಷಮೆಯನ್ನು ಯಾಚಿಸಬೇಕು. ಇವತ್ತು ಈ ಸಂಘಟನೆ ಈ ಮಟ್ಟಕ್ಕೆ ಬೆಳೆದಿದ್ದರೆ ಅದರ ಹಿಂದೆ ಇರುವಂತಹ ಆಧ್ಯಾತ್ಮಿಕ ಶಕ್ತಿ, ಬಹುಮಾನ್ಯರಾದ ಸುಲ್ತಾನುಲ್ ಉಲಮಾ ನಮ್ಮ ನಾಯಕರನ್ನು ಕರೆದು ಹುರಿದುಂಬಿಸಿ ಹೇಳಿದರು, ನೀವು ಹೊರಡಿ, ಅಲ್ಲಾಹು ನಿಮಗೆ ಖಂಡಿತ ಜಯವನ್ನು ಕೊಡುತ್ತಾನೆ. ನನ್ನ ಪ್ರೀತಿಯ ಬಂಧುಗಳೇ, ಮಂಜಿನ ಗಡ್ಡೆಗಳ ಮೇಲೆ ದಾಟಿಕೊಂಡು ಅದೇ ರೀತಿ ಅತ್ಯಂತ ತೀವ್ರವಾದ ಸೆಕೆ ತೀವ್ರವಾದ ಚಳಿಯನ್ನು ಸಹಿಸಿಕೊಂಡು -2 ಡಿಗ್ರಿ ಸೆಲ್ಸಿಯಸ್ನ ಅತ್ಯಂತ ಶೀತವನ್ನು ಸಹಿಸಿಕೊಂಡು ಈ ಯಾತ್ರೆ ದುರ್ಗಮವಾದ ದಾರಿಗಳನ್ನು ದಾಟಿ ಅಲ್ಹಮ್ದುಲಿಲ್ಲಾ ಯಾವುದೇ ಸಮಸ್ಯೆಗಳಿಲ್ಲದೆ ನೀವು ನೋಡಿ ನಮ್ಮ ನಾಯಕರು ಬಹಳ ಬಹಳ ಚಂದವಾಗಿ ಯಾವುದೇ ಅಸ್ವಸ್ಥಗಳಿಲ್ಲದೆ ಇಲ್ಲಿ ಬಂದು ನೆರಳಿಕ್ಕೆ ಸಾಧ್ಯವಾಗಿದರೆ ಅದಕ್ಕೆ ಕಾರಣ ಬಹುಮಾನ್ಯರಾದ ಸುಲ್ತಾನುಲ್ ಉಲಮಾ ನಮ್ಮ ಕೈಗೆ ಎರಡು ಅಸ್ತ್ರಗಳನ್ನು ಕೊಟ್ಟಿದ್ರು. ಶೌಕತ್ ಬುಖಾರಿ ಅವರನ್ನು ಕರೆದು ಅವರು ಕೊಟ್ಟಂತಹ ಎರಡು ಅಸ್ತ್ರಗಳು ಒಂದು ದುಆಉಲ್ ಕರ್ಬ್ ಎನ್ನುವ ಅಲ್ಲಾಹನ ಔನ್ನತ್ಯವನ್ನು ಹೇಳುವಂತಹ ವಿಕ್ರ್, ಇದನ್ನು ನೀವು ನಿರಂತರವಾಗಿ ಹೇಳಬೇಕು. ಎರಡನೆಯದಾಗಿ ಸೈಯದುನಾ ಮುಹಮ್ಮದುರ್ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ಮೇಲಿನ ಸಲಾತ್, ಇದು ದಿನಕ್ಕೆ 100 ಬಾರಿ ನೀವು ಹೇಳಬೇಕು. ವಮಾ ಕಾನಲ್ಲಾಹು ಲಿಯುಅಜ್ಜಿಬಹುಂ ವಅಂತ ಫೀಹಿಂ, ಯಾವಾಗ ನಿಮ್ಮಲ್ಲಿ ಮುಹಮ್ಮದುರ್ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಇರ್ತಾರೋ ಆ ತನಕ ನಿಮ್ಮನ್ನು ಅಲ್ಲಾಹು ಸೋಲಿಸುವುದಿಲ್ಲ, ನಿಮ್ಮನ್ನು ಶಿಕ್ಷಿಸುವುದಿಲ್ಲ, ನೀವು ಹೆದರಬೇಕಾಗಿಲ್ಲ. ಪವಿತ್ರ ಕುರ್ಆನಿನ ಭರವಸೆಯನ್ನಿಟ್ಟು ಸುಲ್ತಾನುಲ್ ಉಲಮಾ ನಮಗೆ ಕೊಟ್ಟಂತಹ ಅಸ್ತ್ರಗಳು. ನನ್ನ ಪ್ರೀತಿಯ ಬಂಧುಗಳೇ, ಈ ಕಾರ್ಯಕ್ರಮವನ್ನು ನಾವು ಆರಂಭ ಮಾಡಿದ್ದು ಕಾಶ್ಮೀರದ ಹಜ್ರತ್ ಬಾಲ್ ಸೈಯದುನಾ ಮುಹಮ್ಮದುರ್ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ಪವಿತ್ರ ಕೇಶ. ಜಗತ್ತಿನ ಕೋಟಿಗಟ್ಟಲೆ ಜನರು
ಯಾವುದೇ ಒಂದು ವಿವಾದವಿಲ್ಲದೆ ಅತ್ಯಂತ ಅತ್ಯಂತ ಪವಿತ್ರತೆಯಿಂದ ಕಾಣುವಂತಹ ಶಹರ್ ಮುಬಾರಕ್, ಆ ಶಹರ್ ಮುಬಾರಕ್ ಇರುವಂತಹ ಮಸೀದಿಯಿಂದ ಮೂರು ಶಹರ್ ಮುಬಾರಕ್ಗಳನ್ನು ಅತ್ಯಂತ ಜೋಪಾನವಾಗಿ ಕಾಯ್ದುಕೊಳ್ಳುತ್ತಿರುವ ಸುಲ್ತಾನುಲ್ ಉಲಮಾ ಶೈಖುನ ಎ ಪಿ ಉಸ್ತಾದ್ ರವರ ಆಶೀರ್ವಾದದೊಂದಿಗೆ ಆರಂಭಗೊಂಡಂತಹ ಈ ಹಿಂದೂ ಸಫರ್. ಅಲ್ಹಮ್ದುಲಿಲ್ಲಾ, ನಾವು ಬರುವ ಹಾದಿಯಲ್ಲಿ ನಾವು ಕಂಡಂತಹ ಭಾರತ, ನಮ್ಮ ಘೋಷಣೆಯನ್ನು ನೀವು ಗಮನಿಸಿರಬಹುದು, ರಿಯಲೈಸಿಂಗ್ ಲಿಟರೇಚರ್ ಅಂಡ್ ಟಾಲರೆಂಟ್ ಇಂಡಿಯಾ, ಸಾಕ್ಷರತೆಯ ಮತ್ತು ಸಹಿಷ್ಣುತೆಯ ಭಾರತಕ್ಕಾಗಿ ಈ ಯಾತ್ರೆಯನ್ನು ನಾವು ಕೈಗೊಂಡಿದ್ದೇವೆ. ಈ ದೇಶದಲ್ಲಿ ಇವತ್ತು ನನ್ನ ಪ್ರೀತಿಯ ಸಹೋದರರೇ, ಜನಸಾಮಾನ್ಯರ ಸಾಕ್ಷರತಾ ಪ್ರಮಾಣ ಕೇವಲ 70% ಕೆಳಗೆ ಇದೆ. ಯಾವ ಒಂದು ನಾಡು ಕೂಡ ಸಾಕ್ಷರತೆ ಇಲ್ಲದೆ ಎಜುಕೇಷನ್ ಇಲ್ಲದೆ ಬೆಳೆಯಲಿಕ್ಕೆ ಸಾಧ್ಯವಿಲ್ಲ. ಅದೇ ಸಂದರ್ಭದಲ್ಲಿ ಇಲ್ಲಿನ ಕಾಲೇಜುಗಳು ಹೆಚ್ಚಿದೆ, ಯೂನಿವರ್ಸಿಟಿಗಳು ಹೆಚ್ಚಿದೆ, ಡಿಗ್ರಿ ಪಡೆದಂತಹ ವಿದ್ಯಾರ್ಥಿಗಳು ಡಿಗ್ರಿ ವಾಲಾಗಳು ಹೆಚ್ಚಿದ್ದಾರೆ. ಆದರೆ ಅದು ಕೇವಲ ಶಿಕ್ಷಣವಲ್ಲ, ಇಸ್ಲಾಂ ಪ್ರತಿಪಾದನೆ ಮಾಡುವ ಒಂದು ಶಿಕ್ಷಣ ಇದೆ, ಅದು ಮನುಷ್ಯನನ್ನು ಪರಿಪೂರ್ಣನನ್ನಾಗಿ ಮಾಡುವಂತಹ ಶಿಕ್ಷಣ. ಎಜುಕೇಷನ್ ಇಸ್ ಎ ಪ್ರೊಸೆಸ್ ವಿಚ್ ಮೇಕ್ಸ್ ದಿ ಮ್ಯಾನ್ ಪರ್ಫೆಕ್ಟ್, ಮನುಷ್ಯನನ್ನು ಪರಿಪೂರ್ಣ ವ್ಯಕ್ತಿಯನ್ನಾಗಿ ಮಾಡುವಂತಹ ಶಿಕ್ಷಣ. ಆ ಶಿಕ್ಷಣ ಯಾವುದು ಅಂತ ಹೇಳಿ, ಬಹುಮಾನ್ಯರಾದ ಸುಲ್ತಾನುಲ್ ಉಲಮಾ ಕೇವಲ 33,000 ವಿದ್ಯಾರ್ಥಿಗಳನ್ನೊಳಗೊಂಡ ಮರ್ಕಜ್ನ ಕ್ಯಾಂಪಸ್ನಲ್ಲಿ ಮಾತ್ರವಲ್ಲ, ಕಾಶ್ಮೀರದಿಂದ ಕನ್ಯಾಕುಮಾರಿಯವರೆಗೆ ನಾವು 24 ರಾಜ್ಯಗಳನ್ನು ಸುತ್ತಾಡಿದಾಗ ಬಹುತೇಕ ಎಲ್ಲ ರಾಜ್ಯಗಳಲ್ಲಿ ಕೂಡ ಎ ಪಿ ಉಸ್ತಾದ್ ಅವರ ವಿದ್ಯಾಸಂಸ್ಥೆಗಳಿವೆ. ಈ ಕಾರ್ಯಕ್ರಮವನ್ನು, ಈ ರ್ಯಾಲಿಯನ್ನು ಮುನ್ನಡೆಸಿದ ಬಹುಮಾನ್ಯರಾದ ಮೌಲಾನ ಅಲ್ಲಾಮ ಶೌಕತ್ ಅಲಿ ನಈಮಿ ಬುಖಾರಿ ಸಾಹೇಬ್ ಅವರಿಗೆ ಈ ಭಾರತದಲ್ಲಿ 33 ವಿದ್ಯಾಸಂಸ್ಥೆಗಳಿದೆ, ಅದರಲ್ಲಿ 31 ಸಂಸ್ಥೆಗಳು ಕಾಶ್ಮೀರ ಮತ್ತು ಜಮ್ಮುವಿನಲ್ಲಿದೆ. ನನ್ನ ಪ್ರೀತಿಯ ಸಹೋದರರೇ, ಪಕ್ಕದಲ್ಲಿರುವ ಜುಹೈರುದ್ದೀನ್ ನೂರಾನಿಯವರಿಗೆ 11 ವಿದ್ಯಾಸಂಸ್ಥೆಗಳಿದೆ ಬಂಗಾಳದಲ್ಲಿ, ಅಸ್ಸಾಮಿನಲ್ಲಿ ಮತ್ತು ತ್ರಿಪುರಾದಲ್ಲಿ. 120 ಹೆಚ್ಚು ಅನಾಥ ಮಕ್ಕಳನ್ನು ಅವರ ಮನೆಗಳಲ್ಲಿ ಪೋಷಿಸುವಂತಹ ಹೋಮ್ ಕೇರ್ ವ್ಯವಸ್ಥೆಗಳಿದೆ. ಈ ರೀತಿ ಫಾರೂಕ್ ನೈಮಿಯವರಿಗೆ 16 ವಿದ್ಯಾಸಂಸ್ಥೆಗಳು ಭಾರತದ ಉದ್ದಗಲಗಳಲ್ಲಿದೆ. ಈ ರೀತಿ ನಮ್ಮ ನಾಯಕರು ಶಿಕ್ಷಣದ ಜಾಗೃತಿಯನ್ನು ಈ ನಾಡಿನಲ್ಲಿ ನಡೆಸ್ತಾ ಇದ್ದಾರೆ. ಬಹಳ ಸಮಯದ ಅಭಾವ ಇರುವುದರಿಂದ ಸಂಕ್ಷಿಪ್ತವಾಗಿ ನಾನು ಹೇಳ್ತಾ ಇದ್ದೇನೆ. ಈ ಕಾರ್ಯಕ್ರಮದ ಉದ್ಘಾಟನೆಗೆ ನಾವು ಕರೆದಿರುವಂತದ್ದು ಯಾರನ್ನು ಗೊತ್ತಾ? ಈ ನಾಡಿನ ಮುಖ್ಯಮಂತ್ರಿಯನ್ನು ಕರೆಯಬಹುದಾಗಿತ್ತು. ನಮಗೆ ಮುಖ್ಯಮಂತ್ರಿಯನ್ನು ಕರೆದು ಮುಖ್ಯಮಂತ್ರಿ ನಿಬ್ಬೆರಗಾಗುವ ಹಾಗೆ ಮಹಾ ಒಂದು ಸಮ್ಮೇಳನವನ್ನು ಮಾಡಿ ತೋರಿಸಿದ ಚರಿತ್ರೆ ನಮ್ಮ ಈ ಸಂಘಟನೆಗೆ ಇದೆ. ಆದರೆ ಇಲ್ಲಿ ನಾವು ಮುಖ್ಯಮಂತ್ರಿಯನ್ನು ಕರೀಲಿಲ್ಲ, ನಾವು ಸಚಿವರನ್ನು ಕರೀಲಿಲ್ಲ, ಬದಲು ಈ ವೇದಿಯ ಒಂದು ಮೂಲೆಯಲ್ಲಿ ಕುಳಿತಿದ್ದಂತಹ ಹಾಜಬ್ಬ ಅರೇಕಳ ಎನ್ನುವಂತಹ ಒಬ್ಬ ಸಾಮಾನ್ಯ ಮನುಷ್ಯನನ್ನು ಕರೆದಿದ್ದೇವೆ. ಯಾಕೆ ಗೊತ್ತಾ? ಈ ಮನುಷ್ಯ ಸಾಮಾನ್ಯ ಮನುಷ್ಯನಲ್ಲ. ನಮ್ಮ ಈ ಹಿಂದೂ ಸಫರ್ ಇದೆಯಲ್ಲ, ಇದರ ಘೋಷವಾಕ್ಯ ರಿಯಲೈಸಿಂಗ್ ಲಿಟರೇಚರ್ ಅಂಡ್ ಟಾಲರೆಂಟ್ ಇಂಡಿಯಾ, ಸಾಕ್ಷರತೆಯ ಸಾಕ್ಷಾತ್ಕಾರಕ್ಕಾಗಿ. ಅದಕ್ಕೆ ಅಂದು ಅತ್ಯಂತ ದೊಡ್ಡ ನಿದರ್ಶನವಾಗಿದ್ದಾರೆ ಜನಾಬ್ ಹಾಜಬ್ಬ ಹರೇಕಳರವರು. ಐ ವಾಂಟ್ ಟು ಇನ್ಫಾರ್ಮ್ ಯು ದಟ್ ಹಾಜಬ್ಬ ಹರೇಕಳ ಈಸ್ ನೋನ್ ಆಸ್ ದಿ ಸೈಂಟ್ ದ ಅಕ್ಷರ ಸಂತ, ಮೀನ್ಸ್ ದಿ ಸೈಂಟ್ ಆಫ್ ಲೆಟರ್ಸ್. ಹಿ ಡೋಂಟ್ ನೋ ವಾಟ್ ಈಸ್ ಎಜುಕೇಷನ್, ಮೀನ್ಸ್ ಹಿ ಡಿಂಟ್ ಎನ್ ಡಿಗ್ರಿ ವಾಲಾ, ಹಿ ಇಸ್ ನಾಟ್ ಎಜುಕೇಟೆಡ್, ಹಿ ಕ್ಯಾನ್ ರೈಟ್ ಓನ್ಲಿ 2 ಲೆಟರ್ಸ್ ಇನ್ ಇಂಗ್ಲಿಷ್, ಪಿ ಅಂಡ್ ಎಚ್, ದಿಸ್ ಈಸ್ ಹಿಸ್ ಸಿಗ್ನೇಚರ್. ಬಟ್ he founded a school. How? He is not a rich person, he is just the seller of orange in Mangalore market or Mangalore bus stand, but he started a school in his village. And after that the medias, the different medias identified his achievements. I want to say that including Mangalore University, there are 3 universities are teaching as the textbook his life story. His life story is now textbooks for 3 universities in Karnataka, as well as CNN, IBN and Reliance Foundation and Kannada Prabha Weekly. They gave so many awards, especially the real heroes, which is including 5 lakhs amount. They awarded Mr. Hajabba Harekala. He is from this land. He is from this district. He is near to Mangalore. He is the right person. Saksharatege
ತನ್ನ ಊರಿನಲ್ಲಿ ಒಂದು ಶಾಲೆ ಕಟ್ಟುವ ಮೂಲಕ 3 ಮೈಲುಗಳಾಚೆ ಮಕ್ಕಳು ಹೋಗುವುದನ್ನು ತಪ್ಪಿಸುವುದಕ್ಕಾಗಿ ತನ್ನ ಊರಿನ ಮದರಸದಲ್ಲಿ ಬಹಳ ಕಷ್ಟಪಟ್ಟು ಯಾರ್ಯಾರ ಅಧಿಕಾರಿಗಳ ಕೈಕಾಲು ಹಿಡಿದು ಒಂದು ಮದರಸದಲ್ಲಿ 1ನೇ ತರಗತಿ ಆರಂಭ ಮಾಡಿದರು. ಇವತ್ತು ಬಳಿಕ ಯಾರ್ಯಾರ ಮುಂದೆ ಕೈ ಚಾಚಿ ಹಣದಂದು ಅವರು ಅಲ್ಲಿ ಶಾಲೆಯನ್ನು ಬೆಳೆಸಿದರು. CNN ಅವರು ರಿಯಲ್ ಹೀರೋ ಅಂತೇಳಿ 5 ಲಕ್ಷ ರೂಪಾಯಿ ಕೊಟ್ಟರು, ಅದನ್ನು ಕೂಡ ಅವರು ಶಾಲೆಗೆ ಹಾಕಿದ್ರು. ಅವರ ಮನೆಯಲ್ಲಿ 1000+ ಅವರಿಗೆ ಪ್ರಶಸ್ತಿ ಪತ್ರಗಳು ಸಿಕ್ಕಿದೆ, ಆದರೆ ಮನೆಯಲ್ಲಿ ಸುರಿಯುವ ಮಳೆಗೆ ಅವುಗಳು ಒದ್ದೆ ಆಗ್ತಾ ಇದೆ. ಈ ರೀತಿ ಶಿಕ್ಷಣ ಕ್ರಾಂತಿ ಮಾಡಿದ ಒಬ್ಬ ಸಾಮಾನ್ಯ ಮನುಷ್ಯ, ಅದರ ದ ರಿಯಲ್ ಹೀರೋ, ಅವರನ್ನ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಉದ್ಘಾಟನೆ ಮಾಡಲಿಕ್ಕೆ ತಂದಿದ್ದೇವೆ. ನನ್ನ ಪ್ರೀತಿಯ ಸಹೋದರರೇ, ಇದು ನೀಡುವ ಸಂದೇಶ, ನಾವು ಸಾಕ್ಷರತೆಗೆ ಎಜುಕೇಶನ್ಗೆ ಬಹಳ ಒತ್ತು ಕೊಡಬೇಕು, ಅದರ ಜೊತೆಗೆ ಟಾಲರೆನ್ಸ್, ಸಹಿಷ್ಣುತೆ, ಟಾಲರೆನ್ಸ್. ಇಂಡಿಯಾ ಇಸ್ ದಿ ನೇಷನ್ ಆಫ್ ಡಿಫರೆನ್ಸಸ್. ವಿ ಶುಡ್ ಆಕ್ಸೆಪ್ಟ್ ಅಂಡ್ ವಿ ಶುಡ್ ರೆಸ್ಪೆಕ್ಟ್ ಆಲ್ ಡಿಫರೆನ್ಸಸ್. ಈ ಭಾರತದಲ್ಲಿರುವ ಎಲ್ಲ ವೈವಿಧ್ಯತೆಗಳನ್ನು ಅರ್ಥ ಮಾಡಿಕೊಂಡು ಅವುಗಳನ್ನು ಗೌರವಿಸುವಂತಹ ಒಂದು ಮನೋಭಾವ. ನಾನು ಕಡಿಮೆ ಮಾಡ್ತಾ ಇದ್ದೇನೆ, ಜಮ್ಮು ಕಾಶ್ಮೀರದಿಂದ ಬರುವ ಹಾದಿಯಲ್ಲಿ ಜಮ್ಮುವಿನಲ್ಲಿ ಒಂದು ಪ್ರದೇಶ ನಮಗೆ ಸಿಗ್ತದೆ, ಕತ್ವಾ ಅಂತ ಹೇಳುವ ಜಾಗ. ಅಲ್ಲಿನ 10 ಕಾರ್ಯಕರ್ತರು ನಮಗೆ ಹೂಹಾರ ಹಾಕಲಿಕ್ಕೆ ನಿಲ್ಲಿಸಿದರು, ಆದರೆ ಆ ಹೂಹಾರ ಹಾಕುವ ಸಂದರ್ಭದಲ್ಲಿ ನಗು ಬರುವ ಬದಲು ನಮ್ಮ ಕಣ್ಣಾರಿಗಳು ಒದ್ದೆಯಾದವು. ಯಾಕೆಂತ ಹೇಳಿದರೆ, ತಿಂಗಳುಗಳ ಹಿಂದೆ ಆಸಿಫಾ ಎನ್ನುವ ಪುಟ್ಟ ಹುಡುಗಿಯನ್ನು ಅತ್ಯಂತ ಕ್ರೂರವಾಗಿ ರಾಕ್ಷಸಿ ಶಕ್ತಿಗಳು ದಮನ ಮಾಡಿದಂತಹ, ಅತ್ಯಾಚಾರ ಮಾಡಿ ಕೊಲೆ ಮಾಡಿದಂತಹ ಒಂದು ದುರಂತ ಭೂಮಿಯಾಗಿತ್ತು ಕತ್ವಾ. ಇಲ್ಲಿ ಅಸಹಿಷ್ಣುತೆಯ ದೊಡ್ಡ ಒಂದು ಸಂಕೇತವಾಗಿದ್ದಂತಹ ಕತ್ವಾ. ಆ ದುಃಖದಲ್ಲಿ ನಾವು ಮುನ್ನಡೆದು ಉತ್ತರ ಪ್ರದೇಶದ ಲಕ್ನೋವನ್ನು ತಲುಪಿದಾಗ ಅಲ್ಲಿ ನಮ್ಮನ್ನು ಸ್ವಾಗತ ಮಾಡಿದವರು ಹಿಂದೂ ಧರ್ಮದ ಧರ್ಮ ಪ್ರಚಾರಕರಾದ ಸ್ವಾಮಿ ಸಾರಂಗಜಿ. ಅವರು ಹೇಳಿದರು, ನಾವೆಲ್ಲರೂ ಒಂದೇ, ನಾವೆಲ್ಲರೂ ಭಾರತೀಯರು. ಮಜಹಬ್ ನಹಿ ಸಿಕ್ಕಾತ ಆಪಸ್ ಮೇ ಬೈರ ರಖನಾ ಹಿಂದಿ ಹಮ್ ವತನ್ ವಹಿ ಹೇ ಹಿಂದೂಸ್ತಾನ್ ಹಮಾರ. ಈ ರೀತಿಯ ನಿರೀಕ್ಷೆಗಳು ಮತ್ತು ನಿರಾಶೆಗಳು. ಕೇವಲ 12 ವರ್ಷ ಪ್ರಾಯದ ಶಾಲೆಯಲ್ಲಿ ಸ್ಲೇಟು ಪೆನ್ನುಗಳನ್ನು ಹಿಡಿದು ಕಲಿಯಬೇಕಾದ ಕಾಲದಲ್ಲಿ ಅದರ ಬದಲು ದೊಡ್ಡ ದೊಡ್ಡ ನೀರಿನ ಬಿಂದಿಗೆಗಳನ್ನು ತಲೆಯಲ್ಲಿ ಹೊತ್ತು ದುಡಿಯುವಂತಹ, ಹೋಟೆಲ್ಗಳಲ್ಲಿ ಕ್ಲಾಸು ದಿಕ್ಕುವಂತಹ, ಬಿಕ್ಕಾಸು ಗಾರೆಗಳನ್ನು ಹಿಡಿದು ಕೆಲಸ ಮಾಡುವಂತಹ ಕಾರ್ಮಿಕ ಬಾಲಕಾರ್ಮಿಕ ಮಕ್ಕಳು. ಈ ಮಕ್ಕಳನ್ನಿಟ್ಟುಕೊಂಡು ಈ ಭಾರತದಲ್ಲಿ ಒಂದು ಒಳ್ಳೆಯ ದಿನಗಳನ್ನು ಕಾಣುವುದಕ್ಕೆ ಖಂಡಿತವಾಗಿಯೂ ಸಾಧ್ಯವಿಲ್ಲ. ನಾಯಿಗಳ ಪ್ರಾಣಿಗಳ ಗೂಡುಗಳಂತಹ ಚಿಕ್ಕ ಗೂಡುಗಳಲ್ಲಿ 10-12 ಮಂದಿ ಬದುಕುವಂತಹ, ಅತ್ಯಂತ ಹೃದಯ ಕಲಕುವಂತಹ ದೃಶ್ಯಗಳನ್ನು ಈ ಭಾರತದಲ್ಲಿ ನಾವು ಕಂಡಿದ್ದೇವೆ. ನಾವು ಹೇಳ್ತೇವೆ, ಭಾರತ ಬಹಳ ಸುಂದರ. ಹೌದು, ಗಗನದ ಎತ್ತರಕ್ಕಿರುವಂತಹ ಕಟ್ಟಡಗಳಿದೆ, ಮೂರ್ತಿಗಳಿದೆ, ಒಳ್ಳೆ ಒಳ್ಳೆಯ ರಸ್ತೆಗಳು ಎಲ್ಲವೂ ಇದೆ. ಆದರೆ ಆ ಮೂರ್ತಿಗಳ ಅಡಿಯಲ್ಲಿ, ಆ ಕಟ್ಟಡಗಳ ಅಡಿಯಲ್ಲಿ, ಆ ರಸ್ತೆಗಳ ಇಕ್ಕೆಲೆಗಳಲ್ಲಿ ಬದುಕಲು ಕಷ್ಟಪಡುವಂತಹ, ಸಾಯದಿರುವ ಕಾರಣಕ್ಕಾಗಿ ಮಾತ್ರ ಬದುಕುವಂತಹ ಕೋಟ್ಯಂತರ ಜನರಿದ್ದಾರೆ. ಆದ್ದರಿಂದ ಆ ಜನರಿಗೆ, ನಾವು ಕತ್ತಲಲ್ಲಿರುವ ಜನರಿಗೆ ನಾವು ಬೆಳಕನ್ನು ತೋರಿಸುವ ಒಂದು ಪ್ರಯತ್ನವಾಗಿ SSF ಇವತ್ತು ಹಿಂದ್ ಸಫರ್ ಮಾಡಿದೆ. ಇದೊಂದು ಎಂಜಾಯ್ ಮಾಡುವ ಒಂದು ಜಾಲಿ ಟೂರ್ ಅಲ್ಲ, ಒಂದು ಮೋಜಿನ ಯಾತ್ರೆಯಲ್ಲ. ನಮಗೆ ಬಹಳ ಸ್ಪಷ್ಟವಾದ ಒಂದು ಉದ್ದೇಶ ಇದೆ. ಇನ್ಶಾ ಅಲ್ಲಾ 7ನೇ ತಾರೀಕಿಗೆ 14,000 ಕಿಲೋಮೀಟರ್ಗಳನ್ನು ಮುಗಿಸಿ ಕೇರಳ, SSF ನ ತವರೂರಾದ ಕೇರಳದಲ್ಲಿ, ಕೇರಳದ ಕೋಳಿಕೋಡಿನ ಕಡಲ ಕಿನಾರೆಯಲ್ಲಿ ಈ ಹಿಂದ್ ಸಫರ್ ಸಮಾಪ್ತಿಗೊಳ್ಳಬೇಕಾದರೆ ಅಲ್ಲಿಗೆ ನಮ್ಮ ಕೆಲಸಗಳು ಮುಗಿಯುವುದಿಲ್ಲ. ಮರುದಿನ 8ನೇ ತಾರೀಕಿನಂದು ಈ ಜಗತ್ತಿನ, ವಿಶೇಷತಃ ಭಾರತೀಯ ಸಮಾಜದ ಶೈಕ್ಷಣಿಕ ನವೋತ್ಥಾನ ಕ್ರಾಂತಿಯ ನಾಯಕರಾದ ಸುಲ್ತಾನುಲ್ ಉಲಮಾರವರ ಸಾನ್ನಿಧ್ಯದಲ್ಲಿ ಒಂದು ಸಭೆಯನ್ನು ಕರೆಯಲಾಗಿದೆ. ಆ ಸಭೆಯ ಬಳಿಕ ಮುಂದಿನ ದಿನಗಳಲ್ಲಿ ಉತ್ತರ ಭಾರತದ ಕಂಗಟ್ಟ ಪ್ರದೇಶಗಳಲ್ಲಿ ಯಾವ ರೀತಿ ಜನರ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಬೇಕು ಎನ್ನುವ ಬಗ್ಗೆ ದೀರ್ಘವಾದ ಚರ್ಚೆಗಳು ನಡೆಯಲಿಕ್ಕಿದೆ, ಅಲ್ಲಿ ಯೋಜನೆಗಳು ನಡೆಯಲಿಕ್ಕಿದೆ. ಆ ನಂತರವೂ ನಮ್ಮ ನಾಯಕರು ವಿಶ್ರಮಕ್ಕೆ ಹೋಗುವುದಿಲ್ಲ. ನನ್ನ ಪ್ರೀತಿಯ ಬಂಧುಗಳೇ, ಕೇಳಿ ನೋಡಿ, ಶೌಕತ್ ಬುಖಾರಿ ಅವರ 9ನೇ ತಾರೀಕಿನ ಶೆಡ್ಯೂಲ್ ಯಾವುದು ಅಂತ ಕೇಳಿದರೆ ಬಂದ ಕಾಶ್ಮೀರಕ್ಕೆ ಮತ್ತೆ ಮರಳುವಂಥದ್ದು. ಜುಹೈರ್ ನೂರಾನಿ ಅವರ ಶೆಡ್ಯೂಲ್ ಯಾವುದು? ಬಂದ ವೆಸ್ಟ್ ಬೆಂಗಾಲಕ್ಕೆ ಮತ್ತೆ ಹೋಗುವಂಥದ್ದು. ನನ್ನ ಪ್ರೀತಿಯ ಬಂಧುಗಳೇ, AP ಉಸ್ತಾದ್ರವರ ಒಂದು ಮಾತು ಇದೆ, ವಿಶ್ರಮಂ ಇವಳು
ಇವಡೆಲ್ಲ ಮಕ್ಕಳೇ ಕಬ್ರಿನಾಡೆ. ಈ ಒಂದು ಉದಾತ್ತ ಧ್ಯೇಯವನ್ನಿಟ್ಟುಕೊಂಡು ಈ ನಮ್ಮ ನಾಯಕರು ಇಲ್ಲಿ ದುಡಿಯುತ್ತಾ ಇದ್ದಾರೆ. ಆದ್ದರಿಂದ ಈ ಸೇರಿರುವಂತಹ ಈ ನಾಯಕರ ಹೆಸರು ಕೇಳುವಾಗ ತಕ್ಬೀರ್ ಹೇಳಿದಂತಹ ನನ್ನ ಪ್ರೀತಿಯ ಕಾರ್ಯಕರ್ತರೇ, ನಿಮ್ಮ ಪ್ರೀತಿ ನಿಮ್ಮ ಅಭಿಮಾನ ಕೇವಲ ತಕ್ಬೀರ್ಗಳಿಗೆ ಸೀಮಿತವಾಗಬಾರದು. ನಮ್ಮ ದಾವಚಿ ನಮ್ಮ ಮುಂದೆ ಬರುವ ಮದರಸಾದ ನಾಲ್ಕು ಮಕ್ಕಳಿಗೆ ಕಲಿಸಿಕೊಡುವುದಕ್ಕೆ ಸೀಮಿತವಾಗಬಾರದು. ಬದಲು ವಿಶಾಲವಾದ ಭಾರತ, ಇಲ್ಲಿ ಧರ್ಮದ ಗಂಧಗಾಳಿ ಇಲ್ಲದ, ದೀನಿನ ಬಗ್ಗೆ ಗೊತ್ತಿಲ್ಲದ, ದುನ್ಯಾದ ಬಗ್ಗೆ ಗೊತ್ತಿಲ್ಲದ, ಬದುಕಿನ ದಾರಿ ಗೊತ್ತಿಲ್ಲದ ಕೋಟ್ಯಂತರ ಜನರಿದ್ದಾರೆ. ಅವರ ಕಡೆಗೆ ನೀವು ಹೋಗಬೇಕು. ಇಲ್ಲಿ ನೂರಾರು ಶೌಕತ್ ಬುಖಾರಿಗಳು ಹುಟ್ಟಬೇಕು, ನೂರಾರು ಜುಹೈರುದ್ದೀನ್ ನೂರಾರು ಬರಬೇಕು, ನೂರಾರು ಫಾರೂಕ್ ನಯಿಮಿಗಳು ಬರಬೇಕು. ಅಂತಹ ಒಂದು ಸುಂದರ ನಾಳೆಗಳನ್ನು ಕಟ್ಟುವುದಕ್ಕಾಗಿ SSF ಇನ್ಶಾ ಅಲ್ಲಾ ನಾಳೆಯಿಂದಲೇ ತನ್ನ ಕಾರ್ಯಯೋಜನೆಗಳನ್ನು ಸಿದ್ಧ ಮಾಡಲಿಕ್ಕಿದೆ. February 23 ಮತ್ತು 24ರಂದು ನವದೆಹಲಿಯ ರಾಮ್ಲೀಲಾ ಮೈದಾನದಲ್ಲಿ ನಡೆಯುವ SSF ನ್ಯಾಷನಲ್ ಕಾನ್ಫರೆನ್ಸ್ ಭಾರತದ ಇಸ್ಲಾಮಿನ ಮುಸ್ಲಿಮರ ಇತಿಹಾಸದಲ್ಲಿ ಅತ್ಯಂತ ಶ್ರೇಷ್ಠವಾದ ಒಂದು ಅಧ್ಯಾಯವನ್ನು ತೆರೆಯಿರಿಕ್ಕಿದೆ ಇನ್ಶಾ ಅಲ್ಲಾ. ಇಲ್ಲಿ ಬಹಳಷ್ಟು ಮಂದಿ ವಾಗ್ಮಿಗಳಿದ್ದಾರೆ, ಬಹಳಷ್ಟು ಮಂದಿ ದೊಡ್ಡ ದೊಡ್ಡ ನಾಯಕರಿದ್ದಾರೆ, ಬೇರೆ ಬೇರೆ ರಾಜ್ಯಗಳಿಂದ ಬಂದಿದ್ದಾರೆ. ವೆಸ್ಟ್ ಬೆಂಗಾಲದಿಂದ ಜುಹೈರುದ್ದೀನ್ ನೂರಾನಿ, ಅಸ್ಸಾಮಿನಿಂದ ನಮ್ಮ ಬಹಳಷ್ಟು ಮಂದಿ ಸಾಲಿಮ್ ಲತೀಫಿ ಅವರಿದ್ದಾರೆ, ಒರಿಸ್ಸಾದ ನೌಶದ್ ಇದ್ದಾರೆ, ಅದೇ ರೀತಿ ಕಾಶ್ಮೀರದ ಅಲಿಗರ್ ಯೂನಿವರ್ಸಿಟಿಯ ಸಾಜಿದ್ ಬುಹಾರಿ ಇದ್ದಾರೆ, ಮಣಿಪುರದ ನೌಶಾದ್ ಆಲಂ ಇದ್ದಾರೆ, ಅದೇ ರೀತಿ ಸಲ್ಮಾನ್ ಖುರ್ಷಿದ್ ಇದ್ದಾರೆ, ಬೇರೆ ಬೇರೆ ರಾಜ್ಯಗಳ ನಾಯಕರಿದ್ದಾರೆ. ಒಂದು ವಿಷಯ ನಾನು ಹೇಳಲಿಕ್ಕೆ ಬಯಸ್ತೇನೆ, ಏ ಕೇರಳ ನಹಿ, ಏ ಬೆಂಗಳೂರು ಬಿ ನಹಿ, ಏ ಮಂಗಳೂರು ಬಿ ನಹಿ, ಏ ಛೋಟಾ ಶಹರ್ ಹೇ, ಮಂಗಳೂರು ಡಿಸ್ಟ್ರಿಕ್ಟ್ ಕಾ ಛೋಟಾ ಶಹರ್ ಹೇ, ಲೇಕಿನ್ ಅಲ್ಹಮ್ದುಲಿಲ್ಲಾ ಏ ಲೋಗ್ SSF ಕಾ ಮಜಬೂತ್ ಕ್ಯಾ ಹೇ, ಸುಬೂತ್ ಕನ್ನಾ ಹೇ, ಅಲ್ಹಮ್ದುಲಿಲ್ಲಾ. ಇಲ್ಲಿನ ನನ್ನ ಪ್ರೀತಿಯ ಸಹೋದರರೇ, ನಿಮ್ಮ ಈ ಪ್ರೀತಿ ಇವತ್ತು ಈ ಸಂಘಟನೆ ಈ ಮಟ್ಟಕ್ಕೆ ಬೆಳೆದಿದ್ರೆ ಅದಕ್ಕೆ ಕಾರಣ ಖಂಡಿತವಾಗಿಯೂ ಎಷ್ಟೋ ದಿನಗಳಿಂದ ಇಲ್ಲಿ ಆಹಾರ ತೆಗೆಯದೆ, ರಾತ್ರಿ ಹಗಲೆನ್ನದೆ, ದಣಿವರಿಯದ್ದು ದುಡಿಯದ ದುಡಿದಂತಹ ಈ ಊರಿನ, ಈ ಪುತ್ತೂರಿನ, ಈ ಪರಿಸರದ SSF SOS ಮುಅಲ್ಲಿಮೀನ್ ಜಮಾಅತ್ ಮತ್ತಿತರ ಎಲ್ಲ ಸಂಘ ಸಂಸ್ಥೆಗಳ ನಾಯಕರು ಮತ್ತು ಕಾರ್ಯಕರ್ತರೇ, ಅಲ್ಲಾಹು ನಿಮ್ಮ ಪ್ರಯತ್ನಗಳನ್ನು ಕಬೂಲು ಮಾಡಲಿ, ಅಲ್ಲಾಹು ನಿಮಗೆ ಅರ್ಹವಾದ ಸವಾಬನ್ನು ದುನ್ಯಾವದಲ್ಲಿ ಮತ್ತು ಆಖಿರತ್ತಿನಲ್ಲಿ ನೀಡಲಿ. ಈ ಉನ್ನತರಾದ ಉಲಮಾಗಳ ಸಾರಥ್ಯದಲ್ಲಿ ಅಲ್ಲಾಹನ ದೀನ್ಗಾಗಿ ಪ್ರಾಮಾಣಿಕವಾಗಿ ದುಡಿಯುವುದಕ್ಕೆ ಅಲ್ಲಾಹು ನಮಗೆ ತೌಫೀಕ್ ಕೊಡಲಿ ಎಂಬ ಪ್ರಾರ್ಥನೆಯೊಂದಿಗೆ ಈ ಇಲ್ಲಿನ ಎಲ್ಲ ಕಾರ್ಯಕರ್ತರಿಗೆ ಶುಭವನ್ನು ಹಾರೈಸುತ್ತಾ ಇನ್ಶಾ ಅಲ್ಲಾ February 23-24 ದೆಹಲಿಗೆ ನಿಮ್ಮನ್ನು ಆಹ್ವಾನಿಸುತ್ತಾ ಮಾತಿಗೆ ವಿರಾಮ ವಾಖರು ದಅವಾನ ಅನಿಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಅಸ್ಸಲಾಮು ಅಲೈಕುಂ ವರಹ್ಮತುಲ್ಲಾಹಿ ವಬರಕಾತುಹು. ಈಗ ನಮ್ಮೊಂದಿಗೆ ಸನ್ಮಾನ್ಯ ಹಾಜಬ್ಬ, ಅವರು ಮಾತನಾಡುವುದಿಲ್ಲ. ಗುಡ್ ಸ್ಪೀಕರ್ಸ್ ಆರ್ ನಾಟ್ ಗುಡ್ ಡೂವರ್ಸ್, ಒಳ್ಳೆಯ ಮಾತನಾಡುವವರು ಒಳ್ಳೆಯ ಕೆಲಸಗಾರ ಆಗಿರಬೇಕು ಅಂತಿಲ್ಲ, ಮಾತನಾಡುವುದಿಲ್ಲ, ಕೆಲಸ ಮಾಡಿದ್ದಾರೆ ಅವರು. ಇನ್ಶಾ ಅಲ್ಲಾ ಒಂದು ಮಾತಿನೊಂದಿಗೆ ಈ ಕಾರ್ಯಕ್ರಮದ ಔಪಚಾರಿಕವಾದ ಉದ್ಘಾಟನೆಯನ್ನು ಮಾಡಲಿಕ್ಕಿದ್ದಾರೆ. ಅವರನ್ನು ಆಧಾರಪೂರ್ವಕವಾಗಿ ನಾನು ಆಹ್ವಾನಿಸ್ತಾ ಇದ್ದೇನೆ. ಅಸ್ಸಲಾಮು ಅಲೈಕುಂ ವರಹ್ಮತುಲ್ಲಾಹ್. ಅತ್ಯಂತ ಪ್ರೀತಿಯ ಸಹೋದರರೆ, ನಮ್ಮ ಕೆಲವು ಅನಿವಾರ್ಯ ಕಾರಣಗಳಿಂದಾಗಿ ನಾವು ಬರುವುದು ಸ್ವಲ್ಪ ವಿಳಂಬ ಆಯಿತು, ಹಾಗಾಗಿ ನಿಗದಿತ ಸಮಯಕ್ಕೆ ನಮಗೆ ರ್ಯಾಲಿ ಶುರು ಮಾಡಲಿಕ್ಕೆ ಆಗಲಿಲ್ಲ. ನಿಮಗೆ ಅಂದಾಜಾಗಬಹುದು, ಬೆಳಿಗ್ಗೆ ನಿನ್ನೆ ಸುಮಾರು 12:30 ಬೆಂಗಳೂರಿನಲ್ಲಿ ಕಾರ್ಯಕ್ರಮ ನಡೀತಾ ಇತ್ತು. 2 ಗಂಟೆಗೆ ನಮ್ಮ ಟೀಮ್ ಹಿಸಾಬ 19 ಜನ ಇದ್ದಾರೆ, ಮಲಗುವಾಗ 2:30 ಆಗಿದೆ. ಆ ಟೀಮ್ ನಮ್ಮ ಟೀಮ್ ಎಕ್ಸ್ಪೆಡಿಷನ್ ಹಿಂದ್ ಸಫರ್ನ ಟೀಮ್ ಬೆಳಿಗ್ಗೆ 7 ಗಂಟೆಗೆ ಹೊರಟರು ಕೂಡ ಇವತ್ತಿನ ಟ್ರಾಫಿಕ್ನ ವಿಷಯ ಗೊತ್ತಿದೆ, ತುಂಬಾ ತಡ ಆಯಿತು ಸ್ವಲ್ಪ. ಹಾಗಾಗಿ ಆಕ್ಚುಲಿ ಮಗರಿಬಿನ ಮೊದಲೇ ನಮಗೆ ಕಾರ್ಯಕ್ರಮ ಮುಗಿಸಬೇಕು ಅಂತ ಹೇಳಿತ್ತು. ಇನ್ನು ಸ್ವಲ್ಪ ಹೊತ್ತು ನೀವು ದಯವಿಟ್ಟು, ಬಹಳ ಕಷ್ಟಪಟ್ಟು ಬಂದಿದ್ದೀರಿ, ನಮ್ಮ ನಾಯಕರೆಲ್ಲ ಬಹಳ ಕಷ್ಟದಲ್ಲಿ ಬಹಳ ಸುಸ್ತಿನಲ್ಲಿದ್ದಾರೆ, ಆದರೂ ನಿಮ್ಮೊಂದಿಗೆ ಸಂತೋಷ ಹಂಚರಿಕೆ ಬೇಕಾಗಿ ಸ್ವಲ್ಪ ಹೊತ್ತು ಮಾತಾಡ್ತಾರೆ. ದಯವಿಟ್ಟು ಎಲ್ಲರೂ ಕೂಡ ಕಾರ್ಯಕ್ರಮದ ಕೊನೆಯ 3 ಸಲಾತಿ ಹೇಳುವ ತನಕ ನಾವು ಯಾರು ಹೋಗುವುದಿಲ್ಲ ಅಂತೇಳಿ ನಿಯತ್ತು ಮಾಡಬೇಕು, ನ್ಯಾರ್ಚ ಮಾಡಬೇಕು. ನ್ಯಾರ್ಚ ಮಾಡಿದ್ರೆ ಫರ್ದನ ಪುಣ್ಯ ಸಿಗ್ತದೆ ಇನ್ಶಾ ಅಲ್ಲಾ. ನಮ್ಮಲ್ಲಿ ಸೈಯದ್ ಅವರು
ಸಾಜಿದ್ ಅಲಿ ಬುಖಾರಿ ಇದ್ದಾರೆ. ಸಯ್ಯದ್ ಅಂತ ಹೇಳಿದ್ರೆ ಅವರು ಸಯ್ಯದ್ ಅಹ್ಲುಬೈತ್ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರಿದ್ದಾರೆ. ಅದೇ ಸಂದರ್ಭದಲ್ಲಿ ವಿದ್ಯಾರ್ಥಿ, ಅಲಿಗಢ ಯೂನಿವರ್ಸಿಟಿಯ ವಿದ್ಯಾರ್ಥಿ ಆಗಿದ್ದಾರೆ. ಎಸ್ ಎಸ್ ಎಫ್ ನ ನ್ಯಾಷನಲ್ ಕ್ಯಾಂಪಸ್ ಸೆಕ್ರೆಟರಿ ಆಗಿದ್ದಾರೆ. ಜಸ್ಟ್ ಫಾರ್ ಟೂ ಮಿನಿಟ್ಸ್ ಹಿ ವಿಲ್ ಡೆಲಿವರ್ ಹಿಸ್ ಮೆಸೇಜ್. ಆ ನಂತರ ಸಯ್ಯದ್ ಸಿ ಟಿ ಎಂ ತಂಗಳವರು, ನಮ್ಮ ಸಂಘಟನೆಯ ರಾಜ್ಯಾಧ್ಯಕ್ಷರು, ನೂತನ ರಾಜ್ಯಾಧ್ಯಕ್ಷರು, ಮೊತ್ತ ಮೊದಲ ಬಾರಿ ಒಬ್ಬ ಮದನಿ ಪದವೀಧರರಾದ ಒಬ್ಬ ಸಯ್ಯದ್ರೊಬ್ಬರು ಎಸ್ ಎಸ್ ಎಫ್ ನ ರಾಜ್ಯಾಧ್ಯಕ್ಷರಾಗ್ತಾ ಇದ್ದಾರೆ. ಅವರಿಗೂ ಈ ಸಂಘಟನೆಯ ಈ ಸಮುದಾಯದೊಂದಿಗೆ ಒಂದೆರಡು ನಿಮಿಷ ಮಾತನಾಡಲಿಕ್ಕಿದೆ. ಆ ಬಳಿಕ ನಾವೆಲ್ಲ ಬಹಳ ನಿರೀಕ್ಷೆಯಿಂದ ಕಾಯುತ್ತಿರುವಂತಹ ಮೌಲಾನ ಅಲ್ಲಾಮ ಡಾಕ್ಟರ್ ಮೊಹಮ್ಮದ್ ಫಾರೂಕ್ ನೈಮಿ ಅಲ್ ಬುಖಾರಿ, ಅಲ್ಹಮ್ದುಲಿಲ್ಲಾ ಅತ್ಯಂತ ಅನುಗ್ರಹೀತ ಒಬ್ಬ ಭಾಷಣಗಾರ, ಒಬ್ಬ ದಾಯಿ. ದಾವಾ ಎನ್ನುವುದು ಅವರ ಹುಟ್ಟುಗುಣ. ಏನಾದರೂ ಎಲ್ಲಿಯಾದರೂ ಮಾಡಲೇಬೇಕು ಅಂತೇಳಿ ನಿನ್ನೆ ನಾವು ಮೊನ್ನೆ ಅಜ್ಮೀರ್ಗೆ ಹೋದಾಗ ಅಲ್ಲಿ ಅಜ್ಮೀರ್ನಿಂದ ಒಂದು 10-12 ಕಿಲೋಮೀಟರ್ ಈಚೆ ಅವರಿಗೆ ಒಂದು ಸಂಸ್ಥೆ ಇದೆ, ಮೋಹಿನಿ ಮಿಷನ್ ಹೆಸರಿನಲ್ಲಿ ಬಹಳ ದೊಡ್ಡ ವಿವಿಧ ಕಡೆಗಳಲ್ಲಿ ಕಾರ್ಯ ಸಂಸ್ಥೆಗಳನ್ನು ನಡೆಸ್ತಾ ಇದ್ದಾರೆ. ನಿನ್ನೆ ನಾವು ಬೆಂಗಳೂರು ಜಿಯಾರತ್ಗೆ ಹೋಗಬೇಕಾದ್ರೆ ಜಯನಗರದಲ್ಲಿ ಒಂದು ದರ್ಗಾದಲ್ಲಿ ಜಿಯಾರತ್ಗೆ ನಮ್ಮನ್ನು ಕರ್ಕೊಂಡು, ಒಂದು ದಾವಾ ಮನಸ್ಸು ಹೇಗಿರುತ್ತದೆ ಅಂತ ಹೇಳುವುದಕ್ಕೊಂದು ಉದಾಹರಣೆ. ಅಲ್ಲಿ ಜಿಯಾರತ್ ಮಾಡುವಾಗ ನಾವು ಹೋಗುವಾಗ ತುಂಬ ಹೆಂಗಸರು ಓಪನ್ ಅವರತ್ತೆಲ್ಲ ಓಪನ್ ಮಾಡಿ ಕೂತ್ಕೊಂಡಿದ್ರು. ನಾವೆಲ್ಲ ಅಲ್ಲಿ ಜಿಯಾರತ್ ಎಲ್ಲ ಮಾಡಿ ಆಡಿದ ನಂತರ ಅಲ್ಲಿ ಆ ಸೇರಿದ ಜನರೊಂದಿಗೆ ಒಂದು 2 ನಿಮಿಷ ಮಾತನಾಡಿದರು. ಬಹಳ ಹೃದಯ ಸ್ಪರ್ಶವಾದಂತಹ ಮಾತು ಅವ್ರು ಹೇಳಿದರು. ಅಲ್ಲಾಹನ ಔಲಿಯಾಗಳು ಅಂತ ಹೇಳಿದ್ರೆ ನಾವು ಅತ್ಯಂತ ಗೌರವಿಸಬೇಕಾದವರು, ಆದರೆ ಅಲ್ಲಿ ಸುಜೂದ್ ಮಾಡಬಾರದು, ಅವರತ್ ಓಪನ್ ಮಾಡಿ ಮಹಿಳೆಯರು ಬರಬಾರದು, ಆ ದೀನ್ನ ಚೌಕಟ್ಟುಗಳನ್ನು ಮೀರಬಾರದು ಅಂತೇಳಿ ಅಲ್ಲಿ ಆ ಸಮಯವನ್ನು ಬಳಸಿಕೊಂಡು ಮನಸ್ಸಿಗೆ ತಟ್ಟುವಾಗ 2 ಮಾತನ್ನು ಅಲ್ಲಿ ಜಿಯಾರತ್ ಮಾಡಿದ್ರಂತ. ಅಂದ್ರೆ ದಾವಾ ಮನಸ್ಸು ಯಾವಾಗಲೂ ಜಾಗೃತವಾಗಿರಬೇಕು. ಅಂತಹ ಒಂದು ಒಳ್ಳೆಯ ವ್ಯಕ್ತಿತ್ವದ ಅನುಗ್ರಹೀತ ವಾಗ್ಮಿ ಮೌಲಾನ ಅಲ್ಲಾಮ ಡಾಕ್ಟರ್ ಮೊಹಮ್ಮದ್ ಫಾರೂಕ್ ನೈಮಿ ಕೊಲ್ಲಂ ಅವರ ಅತ್ಯಂತ ಉತ್ತಮವಾದ ಭಾಷಣ ಕಳೆಯುವ ತನಕ ಯಾರು ಹೋಗಬಾರದು. ಅದಕ್ಕಿಂತ ಮುಂಚಿತವಾಗಿ ನಮ್ಮ ಬಹಳ ಒಳ್ಳೆಯ ಹಾಡುಗಾರ ಈಗಾಗಲೇ ಮೇರಾಜುದ್ದೀನ್ ಶಿವಮೊಗ್ಗ ಬಹಳ ಒಳ್ಳೆಯ ಹಾಡುಗಾರ ಹಾಡಿದ್ದಾರೆ. ಅದೇ ರೀತಿ ನಬೀಲ್ ಬೇಕಾತಿ ಬ್ಯಾಂಗ್ಳೂರ್ ಹಾಡುವುದಕ್ಕಾಗಿಯೇ ನಾವು ಕಾರ್ಯಕ್ರಮಕ್ಕೆ ಅವರನ್ನು ಬರಮಾಡಿದ್ದೇವೆ. ಅವರು ಕೂಡ ಒಂದು ಹಾಡು ಬಹಳ ಸುಶ್ರಾವ್ಯವಾದ ಒಂದು ಹಾಡನ್ನು ಹಾಡಲಿಕ್ಕಿದ್ದಾರೆ. ಅದೆಲ್ಲ ಮುಗಿಯುವವರೆಗೆ ಮಾತ್ರ ನೀವು ಮುಗಿದ ನಂತರವೇ ನೀವೆಲ್ಲ ಹೋಗ್ಬೇಕು. ಬಹಳ ಹುಮ್ಮಸ್ಸಿನಿಂದ ಒಂದು 2-3 ಬಾರಿ ಒಂದು ಜಿಂದಾಬಾದ್ ಹೇಳಿ. ಎಸ್ ಎಸ್ ಎಫ್ ಹಿಂದ್ ಸಫರ್ ಭಾರತ್ ಯಾತ್ರಾ. ಜಜಾಕಲ್ಲಾಹ್. ಅಸ್ಸಲಾಮು ಅಲೈಕುಂ.